ಐತಿಹಾಸಿಕ ದಿನ ಆಗಿದೆ. ಇದು ಮೂಲತಃ ಕಾಂಗ್ರೆಸ್ ಮನೆತನ. ಇಂದಿರಾ ಗಾಂಧಿ ನಂಬಿಕೊಂಡಿದ್ದಂಥ ಒಂದು ಮನೆತನ, ಕಾಂಗ್ರೆಸ್ ಮನೆತನ. ಕೆಲವು ದಿವಸ ಕೆಲವು ಭಿನ್ನಾಭಿಪ್ರಾಯಗಳು ಬಂದು ಅದರಿಂದ ನಾವು ಕೆಲವು ವರ್ಷ ದೂರ ಹೋಗಬೇಕಾಗಿತ್ತು. ಆದರೆ ಇವತ್ತು ಭಾಳ ಸಂತೋಷದಿಂದ ನಮ್ಮ ಮನೆಗೆ ನಾನು ಮರಳಿ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಪಕ್ಷ, ನೂರಾರು ವರ್ಷದ ಇತಿಹಾಸಗಳು ಇರತಕ್ಕಂಥ ಪಕ್ಷ. ರೈತರಿಗೆ, ಬಡ ಜನರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದ ಜನರಿಗೆ ಒಂದು ಕಲ್ಯಾಣ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇರತಕ್ಕಂಥ ಒಂದು ಪಕ್ಷ. ಅದರಿಂದ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ನೇತೃತ್ವದಲ್ಲಿ ನನ್ನ ಪಕ್ಷವನ್ನು 3ನೇ ತಾರೀಕಿಗೆ ಸೇರ್ಪಡೆ ಆಗಿದೆ. ಡಿ ಕೆ ಹರಿಪ್ರಸಾದ್ ಇವತ್ತು ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಬರಲೇಬೇಕಾಗಿದೆ. ಯಾಕಂದರೆ ಇವತ್ತು ಎಲ್ಲ ವರ್ಗದ ಜನರಿಗೆ ವಿಶ್ವಾಸವನ್ನು ತಗೊಂಡೋಗ್ತಕ್ಕಂಥ ಒಂದು ಕೆಲಸ ಕಾಂಗ್ರೆಸ್ ಪಕ್ಷದ ಬಿಟ್ಟು ಬೇರೆ ಪಕ್ಷದಲ್ಲಿ. ಅದರಿಂದ ಇವತ್ತು ಗಂಗಾವತಿ ಒಂದು ಶಾಂತಿಯ ಒಂದು ಹಿನ್ನೆಲೆ ಇಟ್ಕೊಂಡು ಗಂಗಾವತಿ ಒಂದು ಎಲ್ಲ ವರ್ಗದ ಜನರ ಒಂದು ವಿಶ್ವಾಸಕ್ಕೆ ತಗೊಂಡು ಈ ಪಕ್ಷವನ್ನು ಮತ್ತೆ ಕಟ್ತೇನೆ. ಮತ್ತು ಗಂಗಾವತಿ ಎಲ್ಲ ಇಡೀ ಜಿಲ್ಲೆಯಲ್ಲಿ 3-4 ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಯಾಕಂದರೆ ಈ ದೇಶದಲ್ಲಿ ಇವತ್ತು ಅನೇಕ ಕಡೆ ಕೋಮ ಗೆಲುಬುಗಳು, ನಮ್ಮ ದೇಶದ ದಲಿತರು ಮತ್ತು ಕೆಲವು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದ ಜನರಿಗೆ ಒಂದು ದರ್ಶನ ಆಗ್ತಕ್ಕಂಥ ಸನ್ನಿವೇಶಗಳು ತಾವೆಲ್ಲ ನೋಡ್ತಾ ಇರ್ಬೋದು. ಇದು ನೇರವಾಗಿ ರಾಜಕೀಯ ಒಂದು ಲಾಭಕ್ಕಾಗಿ ವಿಭಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಬಿಟ್ಟು ಇವತ್ತು ದೇಶದ ಒಂದು ಅಭಿವೃದ್ಧಿಗೆ ನಾವು ಮುಂದೆ ಆಗಬೇಕು. ಯಾವುದೇ ಪಕ್ಷದವರಾಗಲಿ ಮೊದಲನೇದಾಗಿ ಆದ್ಯತೆ ದೇಶದ ಒಂದು ಶಾಂತಿ, ದೇಶದ ಒಂದು ಅಭಿವೃದ್ಧಿಗೆ ನಾವು ಮುಂದೆ ನಾವು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ತಾವೆಲ್ಲರಿಗೆ, ಗಂಗಾವತಿ ಜನರಿಗೆ ನಾನು ಭಾಳಷ್ಟು ಜನರು ನನಗೆ ಕರೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೇನು ಮರಳಿ ತಾವೇನು ಹೋಗಿದ್ರಿ, ಇದು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ. ನಿಮಗೆಲ್ಲರಿಗೂ ನಾವು ನಿಮ್ಮ ಕುಟುಂಬದ ಒಂದು ವಿಶ್ವಾಸ ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ನಾವು ಮುಂದಿನ ದಿನಮಾನದಲ್ಲಿ ನಾವೆಲ್ಲರನ್ನ ವಿಶ್ವಾಸ ಇಟ್ಕೊಂಡಿದ್ವಿ. ಈಗಾಗಲೇ ನಮ್ಮ ಸೇರ್ಪಡೆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಗಪುರ ಇದ್ದರು, ಇಕ್ಬಾಲನ್ ಸರ್ಗಿಯವರು ಇದ್ದರು, ಮತ್ತು ಸ್ಥಳೀಯ ನಮ್ಮ ಹಿರಿಯ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಶಿವರಾಮ್ಗೌಡರು ಒಂದು ನೇತೃತ್ವದಲ್ಲಿ, ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರನ್ನ ನಾನು ವಿಶ್ವಾಸ ಇಟ್ಕೊಂಡು ಆದಷ್ಟು ಎಲ್ಲ ಒಂದು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮತ್ತು ಮುಂದೆ ಕಾಂಗ್ರೆಸ್ಸು ಯಾವುದೇ ಗುಂಪುಗಾರಿಕೆ ಇಲ್ಲ. ಕೆಲವು ಸಂದರ್ಭ TVಯಲ್ಲಿ ನೋಡ್ತಾಯಿದ್ದೆ ಸಿದ್ದರಾಮಯ್ಯ ಒಂದು ಬಣ್ಣ ಅಂತೇಳಿ, ಇನ್ನೊಂದು ಡಿ ಕೆ ಅವ್ರ ಬಣ್ಣ ಅಂತೇಳಿ. ಈ ಸಾಮೂಹಿಕ ಒಂದು ನಾಯಕತ್ವದಲ್ಲಿ ಇವತ್ತು ಹೈಕಮಾಂಡ್ ಈಗಾಗಲೇ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಸಿದ್ದರಾಮಯ್ಯ ಕೂಡ ಭೇಟಿಯಾಗಿದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದೀನಿ, ಡಿ ಕೆ ಹರಿಪ್ರಸಾದ್ ಅವರು ಭೇಟಿಯಾಗಿದ್ದೀನಿ. ಮತ್ತು ಎಲ್ಲರೂ ಒಂದು ಈ ನಮ್ಮ ಕುಟುಂಬದ ಮೇಲೆ ಭಾಳಷ್ಟು ಗೌರವದಿಂದ ಇರ್ತಕ್ಕಂಥ, ಮತ್ತು ಮುಂದೆ ಆಕಾಂಕ್ಷೆಗಳು ಭಾಳಷ್ಟು ಜನ ಇದ್ದಾರೆ. ಈ ಆಕಾಂಕ್ಷೆ ಪಟ್ಟಿಯಲ್ಲಿ ನಾನು ಒಬ್ಬನಿದ್ದೀನಿ. ಕೊನೆಯದಾಗಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತೀವಿ ನಾವು ಎಲ್ಲರೂ ಬದ್ಧವಾಗಿರ್ತೀವಿ. ಇರ್ತಕ್ಕಂಥ ಕೆಲಸ ನಾವು ಯಾರು ಮಾಡಬಾರ್ದು. ಮತ್ತು ಈಗಾಗಲೇ ಅಂಜನಾದ್ರಿ ವಿಷಯದ ಕೂಡ ನಾನು ಮಾತಾಡಿದೆ ಮೊನ್ನೆ KPCCಯಲ್ಲಿ. ಅಂಜನಾದ್ರಿ ವಿಷಯದಲ್ಲಿ ಇವತ್ತು ನಾವು ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು
ಹಿಂದೂ ಸಂಘಟನೆಗಳು ಮತ್ತು ಮಾಲಾಧಾರಿಗಳು ಅದನ್ನು ಮಾಲಾಧಾರಿಗಳಿಗೆ ನನ್ನ ಸಂಪೂರ್ಣವಾದಂಥ ಸಹಕಾರ ಇದೆ. ಆ ಕ್ಷೇತ್ರವನ್ನು ಬೆಳಿಲಿಕ್ಕೆ ಮತ್ತು ಶಾಂತಿ ಕಾಪಾಡಲಿಕ್ಕೆ ನಾನು ಕೈ ಜೋಡಿಸಿ ಎಲ್ಲ ಹಿಂದೂ ಪರ ಸಂಘಟನೆಗಳ ಜೊತೆ ನಾನು ಕೈ ಜೋಡಿಸಿ ಗಂಗಾವತಿ ನಗರದ ಶಾಂತಿಗೋಸ್ಕರ ಅಂಜನಾದ್ರಿ ಪರ್ವತದ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ನಾನು ಎಲ್ಲ ಹಿಂದೂ ಸಮಾಜ ಬಂಧುಗಳಿಗೆ ಹಿಂದೂ ಪರದ ಸಂಘಟನೆಗಳಿಗೆ ಮತ್ತು ಹನುಮನ ಎಲ್ಲ ಮಾಲಾಧಾರಿಗಳಿಗೆ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ. ಹನುಮ ಅಂಜನಾದ್ರಿ ಬಗ್ಗೆ ನಾವು ಪಕ್ಷಾತೀತವಾಗಿ ಎಲ್ಲರೂ ಬರ್ರಿ, ಎಲ್ಲರೂ ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಅದನ್ನು ಲಾಭವನ್ನು ತಗೊಂಡ ಕೆಲಸ ನಾವು ಮಾಡಬಾರ್ದು. ಇವತ್ತು ಬಿ ಜೆ ಪಿಯವರು ಬರಲಿ, ಇವತ್ತು ಕಾಂಗ್ರೆಸ್ದಲ್ಲಿ ಕೂಡ ಸಾಕಷ್ಟು ಹಿಂದೂಗಳಿದ್ದಾರೆ. ಬಿ ಜೆ ಪಿಲಿ ಅಷ್ಟೇ ಹಿಂದೂಗಳಿಲ್ಲ, ಇವತ್ತು ಕಾಂಗ್ರೆಸ್ನಲ್ಲಿ ಸಾವಿರಾರು ಜನ ಹಿಂದೂಗಳಿದ್ದಾರೆ, ಜನತಾದಳದವ್ರು ಕೂಡ ಇದ್ದಾರೆ. ಇವತ್ತು ಎಲ್ಲರೂ ಸಹ ಆ ಭಗವಂತನ ಒಂದು ಹಿಂದೂ ಬಂದಾಗ ಎಲ್ಲ ಪಕ್ಷಾತೀತ ಮರೆತು ಇವತ್ತು ಎಲ್ಲರೂ ಆ ಕ್ಷೇತ್ರದ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಯಾವುದೇ ಒಂದು ಧರ್ಮದ ವಿರುದ್ಧ ಆ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ನಾವು ಹೋಗ್ಬಾರ್ದು. ಯಾಕಂದರೆ ಎಲ್ಲ ಧರ್ಮದನ್ನು ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ಬಿ ಜೆ ಪಿಯವರು ಕೂಡ ನಾನು ಒತ್ತಾಯಿಸ್ತಿದ್ದೀನಿ, ಇವತ್ತು ತಾವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಭಿ ಗಂಗಾವತಿ ಅಭಿವೃದ್ಧಿಯಲ್ಲಿ ನಾವೆಲ್ಲ ನಿಮ್ಮ ಜೊತೆ ಸಾಧ್ಯ. ಯಾಕಂದರೆ ತಾವು ಅಧಿಕಾರದಾಗಿದೆ, ಕೆಲವು ಸಲಹೆಗಳು ನಾವು ಕೂಡ ಕೊಡ್ತೀವಿ ಬಿ ಜೆ ಪಿಯವರಿಗೆ. ನಾವೇನು ಅವರೇನು ನಮ್ಮ ವೈದ್ಯ ಏನು ಶತ್ರುಗಳಲ್ಲ, ಅವರು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಅವರು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷದ ಅಂಗ ಅವರು. ಆದರೆ ಎಲ್ಲರೂ ಭಾರತೀಯರು, ಅವ್ರನ್ನ ದ್ವೇಷ ಇಟ್ಕೊಂಡು ನಾವು ಯಾರ ಬಗ್ಗೆ ನಾವು ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡೋದು ನನ್ನ ವೈಯಕ್ತಿಕವಾಗಿ ನಾನು ಇವತ್ತು ನಮ್ಮ ಮನೆತ ಕುಟುಂಬದ ರಾಜಕೀಯ ನಾವು ಇವತ್ತು ಮಾಡಿಲ್ಲ. ಎಲ್ಲರೂ ಮುಂದಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಇಕ್ಬಾಲ್ ಅನ್ಸರಿಯವರು ಇದ್ದಾರೆ, ಅವರು ಮಾಜಿ ಮಂತ್ರಿಗಳು, ಅವರು ಕೂಡ ನಾನು ಮೊನ್ನೆ ಹೇಳಿದ್ದೇನೆ ಗಂಗಾವತಿ ಶಾಂತಿ ನಮ್ಮ ಮುಖ್ಯ ಗುರಿ, ಅದ್ರ ಬಗ್ಗೆ ನೀನು ಕೈ ಜೋಡಿಸ್ಬೇಕು. ಯಾಕಂದರೆ ಎಲ್ಲಿ ಒಂದು ಕೆಪ್ಪು ಚುಕ್ಕಿಗಳು ಕಾಣಲಾಗದಂತೆ ನಾವು ಕೆಲಸ ಮಾಡಬೇಕು, ಶಾಂತಿ ಕಾಪಾಡಲಿಕ್ಕೆ ನಾವು ಮಾಡಬೇಕು. ಇವತ್ತು ಮಲ್ಲಿಕಾರ್ಜುನ ಕೂಡ ನಾನು ಭಾಳಷ್ಟು ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ, ನಾವು ಎಲ್ಲ ಕೈ ಜೋಡಿಸಿ ನಾವು ಕೆಲಸ ಮಾಡೋಣ. ಯಾಕಂದರೆ ಇದು ಒಣ ರಾಜಕೀಯ ಅಂದರೆ ಅದು ನನಗೆ ಪ್ರಯೋಗ ಇಲ್ಲ. ಯಾಕಂದರೆ ಎಲ್ಲರೂ 58-60 ವರ್ಷ ದಾಟಿಬಿಟ್ಟಿದೆ, ಈಗ ಸುಮ್ಮನೆ ಒಣ ರಾಜಕೀಯ ಮಾಡ್ತಕ್ಕಂತ ನಿಜವಾದ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿ ರಾಜಕಾರಣಿಗಳು ಎಲ್ಲ ಪೀಳಿಗೆಗೂ ಹೇಳ್ತೇನೆ. ಇವತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲೇ ಆಗಿರ್ಬೋದು, ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲೇ ಆಗಲಿ, ಇವತ್ತು ಯಾರು ಅಧಿಕಾರದಾಗ ಇರ್ತಕ್ಕಂಥವ್ರಿಗೆ ಅವರಿಗೆ ಇವತ್ತು ಗ್ರಾಮ ಪಂಚಾಯತ್ ಇದೆ, ಅದು ಯಾವುದೇ ಪಕ್ಷದ ಸಿಂಬಲ್ ಇಲ್ಲ. ಅವರೆಲ್ಲರೂ ಸರ್ಕಾರಕ್ಕೆ ನಾವು ಕೈ ಜೋಡಿಸಿದ್ದೆ ಅದೇ ಪಂಚಾಯತ್ ಇರಲಿ ಗ್ರಾಮ ಪಂಚಾಯತ್. ಯಾಕಂದರೆ ಗ್ರಾಮೀಣ ಮಟ್ಟದ ಜನರಿಗೆ ಇವತ್ತು ಬಿ ಜೆ ಪಿ ಸರ್ಕಾರ ಇವತ್ತು ಏನಪ್ಪ ಅಂದರೆ ಸಂಪೂರ್ಣವಾಗಿ ಆನೆಗುಂದಿ ಮಲ್ಲಾಪುರ ಸಂಘಪುತ್ರ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಲ್ಲಿ ಹೋಟ್ಲು ಕಟ್ಟಬೇಕಂದ್ರೆ ಕೂಡ ಅಲ್ಲಿ ಪರ್ಮಿಷನ್ ಬೇಕು ಪ್ರಾಧಿಕಾರ. ಸೊ ಅಂಥ ಒಂದು ಏನಪ್ಪ ಅಂದರೆ ಇವತ್ತು ಸಾಮಾನ್ಯ ರೈತರಿಗೆ ಕೂಲಿ ಕಾರ್ಮಿಕರು ಭಾಳ ತೊಂದರೆ ಆಗ್ತದೆ. ಇವತ್ತು ಆನಂದ್ ಸಿಂಗ್ ಕೂಡ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಇವತ್ತು ನಾವು ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ. ದಯವಿಟ್ಟು ಇದನ್ನು ಎಲ್ಲ ವರ್ಗದ ಜನರಿಗೆ ಅಲ್ಲಿ ಹೋಟೆಲ್ ಮಾಲೀಕರಾಗಲಿ ಅಲ್ಲಿ ಸ್ಥಳೀಯ ಇರ್ತಕ್ಕಂಥ ಸಣ್ಣ ಪುಟ್ಟ ಹೋಮ್ ಸ್ಟೇಗಳಿಗೆ ಎಲ್ಲರಿಗೆ ಇವತ್ತು ಪರ್ಮಿಷನ್ ಕೊಟ್ಟು ಅಂಜನಾದ್ರಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಗಲಿ ಅಲ್ಲಿ ನೀರಿನ ವ್ಯವಸ್ಥೆ ಅಲ್ಲಿ ಇವತ್ತು ಒಂದು ವ್ಯವಸ್ಥೆ ಇಲ್ಲ ಅಂಜನಾದ್ರಿ ಕೆಳಗೆ. ಅದೇ ಥರ ಇವತ್ತು ರೈತರಿಗೆ ಸಾಕಷ್ಟು ರೇಟಿನ ವಿಷಯ ಆಗಲಿ ಇವತ್ತು ರೈತರಿಗೆ ಭಾಳಷ್ಟು ತೊಂದರೆಗಳಿದ್ದಾವೆ. ಅದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಮಾನದಲ್ಲಿ ಸರ್ಕಾರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ರೈತರ ನಮ್ಮ ನಾಡಿನ ಬೆನ್ನೆಲುಬು, ರೈತರ ಪರವಾಗಿ ನಾವು ಬಾಳೆ ಬೆಳೆ ಸಿಗ್ತಕ್ಕಂಥ ರೈತರಾಗಲಿ ಭತ್ತದ ಬೆಳೆ ಸಿಗ್ತಕ್ಕಂಥ ರೈತರಾಗಲಿ ಇವತ್ತು ರೇಟಿನ ಫ್ಲಕ್ಚುಯೇಷನ್ ಆಗ್ತಾಯಿದೆ. ಮತ್ತು ಅದೇ ಥರ ಇವತ್ತು ಅನೇಕ ಬರಗಾಲದಲ್ಲಿ ಇವತ್ತು ಮಳೆ ಕೆಲವು ಭಾಗದಲ್ಲಿ ಒಳ್ಳೆ ಮಳೆ ಬಂದಿದ್ದಾರೆ, ಕೆಲವು ಭಾಗದಲ್ಲಿ ಆಗಿಲ್ಲ. ಇವತ್ತು ಮಾನ್ಸೂನ್ ಪ್ರಾರಂಭದಲ್ಲಿ ಫೇಲ್ಯೂರ್ ಆಗಿದೆ, ಮೇದಲ್ಲಿ ಒಳ್ಳೆ ಮಳೆ ಆಯಿತು ಆದರೆ ಇವತ್ತು ಜೂನ್ ಮುಖ್ಯವಾಗಿ ಅದೇ ಒಂದು ಫಸ್ಟ್ ಕಂಡೀಷನ್ ನೋಡಿರಿ. ಯಾರು ಅವ್ರ ಕಾರ್ಯಕರ್ತರು ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾನು ಮಲ್ಲಿಕಾರ್ಜುನ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದೀನಿ, ಒಬ್ಬರು ಸ್ವತ್ತು ಆಗಬಾರ್ದು ಕಾಂಗ್ರೆಸ್ ಪಕ್ಷ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒಂದು ಇದಾಗಬೇಕಂತ ಹೇಳಿದ್ರು. ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅವ್ರು ಕೇಳಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅವರು ಮತ್ತೆ ಒಂದು ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಣಯ ತಗೊಂಡು ನಿಮಗೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಕಾಮನ್ ಕಚೇರಿ ಮಾಡಬೇಕಂತ ಹೇಳಿದೆ ಡಿ ಕೆ ಶಿವಕುಮಾರ್, ಪ್ರತ್ಯೇಕ ಮಾಡ್ತೀವಿ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ. ಅದು ಕಾಮನ್ ಆಗಿ
ಮಲ್ಲಿಕಾರ್ಜುನವರು ಶಿವರಾಮ್ ಗೌಡ ಎಲ್ಲ ಅಭಿಪ್ರಾಯ ಮುಟ್ಕೊಂಡು ನನಗೇನು ಅಂಥದ್ದೇನಿಲ್ಲ, ಅಲ್ಲಿ ಮಾಡಬೇಕು ವ್ಯವಸ್ಥೆ ನಾವು ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಇನ್ನೊಂದು ವಾರ ಕೃಷಿ ಅದನ್ನು ಮುಗಿಸ್ತು ನೋಡಿ. ಈಗ ಕೂಡಿದ್ವಿ, ಅದು ಟೈಮ್ ತೊಗೊಳ್ತದೆ ಸರ್, ಅದು ನಿಮ್ಗೆ ಗೊತ್ತಿದೆ. ಅದು ಯಾರು ಈಗ ನಮ್ದಂತೂ ಓಪನ್ ಆಗಿ ಹೇಳಿಬಿಟ್ಟಿದ್ರೆ ಅವತ್ತು ಅನ್ಕಂಡೀಷನಲ್ ಆಗಿ ಸೇರಿದ್ದೀನಿ ಫಸ್ಟ್ ಆಕ್ಷನ್. ಅವ್ರು ಏನಂದ್ರು, ನೀನು ಏನೇ ಕೇಳಿದ್ದೆ ಪಕ್ಷ ಒಳಗೆ ಬಂದ್ಮೇಲೆ ಕೇಳು, ಪಕ್ಷ ಹೊರಗಿದ್ದು ನೀನು ಕೇಳಬೇಡ, ಯಾಕಂದ್ರೆ ಇದು ನನ್ನ ಮಾತೃ ಪಕ್ಷ. ಸೊ ಒಳಗೆ ಬಂದರೂ ನಾನು ಕೇಳಿದ್ದೀನಿ ಡಿ ಕೆ ಶಿವಕುಮಾರ್, ನಾನು ಒಬ್ಬ ಆಕಾಂಕ್ಷಿ ಕೇಳಿದ ಮೇಲೆ ಆಯಿತು, ಇನ್ನು 8 ತಿಂಗಳಿದೆ, ಅದನ್ನು ಪಕ್ಷದ ಒಂದು ಸಂಘಟನೆ ಕೆಲಸ ಮಾಡಿ ಅಂತ ಹೇಳಿದ ಆದೇಶ. ಸೊ ಅದರ ಊರಿಗೆ ಅವ್ರನ್ನ ಕರೆಸ್ತೀನಿ, ಮುನ್ಸಿಪಾಲ್ಟಿ ಅಧ್ಯಕ್ಷನ ಕರೆಸ್ತೀನಿ, ಅವ್ರಿಗೆ ಕರೆಸ್ತೀನಿ, ಅವ್ರು ಯಾವ ಥರ ನಾವು ಕೆಲಸ ಮಾಡಬೇಕು ಅದು ಮಾಡ್ತೀವಿ. ಕೂಡ್ತಾರೆ ಬಿಡ ಅವ್ರು, ನನ್ನ ಸರಿ ಕೂಡ ಒಂದು ದಿವಸ ಅವನ್ನ ಮಾಡ್ತೀವಿ. ಎಲ್ಲ ಕಲ್ತದ್ದು ಇವತ್ತು ಜನರಿಗೆ ಏನಪ್ಪ ಅಂದರೆ ಇವತ್ತು ವಾರ್ಡಲ್ಲಿ ಯಾವುದೇ ಕೆಲಸಗಳು ಆಗ್ತಾಯಿಲ್ಲ, ಸರಿಯಾಗಿ ಸ್ಯಾನಿಟೇಷನ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿಯಾಗಿಲ್ಲ, ಇವತ್ತು ಡ್ರೈನೇಜ್ ನಾನು ಆರೋಪ ಮಾಡೋದು ಇವತ್ತು ಅದ್ರ ಬಗ್ಗೆ ಇವತ್ತು ನಾನು ಕರೆದು ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತು. ಶ್ರೀನಾಥ್ ಅವ್ರು ಹಿಂಗೆ ಇದ್ದಿದ್ದರೆ ಅನುಸಾರಿ ಅನುಸಾರಿ ಗೆಲ್ತಿದ್ರು ಅಂತೇಳಿ, ಅವಾಗ 100 ಇಬ್ಬರು ಕೂಡಿದ್ದಿದ್ರೆ ಅವಾಗ ಅನುಸಾರಿ ಗೆಲ್ತಿದ್ದ ಅಂತ ಹೇಳಕ್ಕೆ ಹೋಗಿ ಈ ಸಾರಿ ಗೆಲ್ಲಿತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಒಂದು ಒಳ್ಳೆ ಅಧ್ಯಕ್ಷತೆ ಅಂದರೆ ಇವೆಲ್ಲ ಸರಿ ಪಡಿಸ್ಬೋದು ಅಂತ ನನಗೆ ನಂಬಿಕೆ ಇದೆ. ಮತ್ತು ಆಗಿಲ್ಲ ಅಂದರೆ ಮತ್ತು ಅವ್ರಿಗೆ ಕೇಳಬೇಕು, ನಾನು ಕಂಟಿನ್ಯೂ ಇರ್ತೆ ಅಂದರೆ ನನ್ನ ವಿಶ್ವಾಸ. ಅದ್ಮೇಲೆ ಮುಂದೆ ಅವೆಲ್ಲ ಜನರ ಅಭಿಪ್ರಾಯ ನಾನು ಪಕ್ಷದಾಗಿದ್ದು ಸೋಲಿಸಿಲ್ಲ, ಹೊರಗೆ ಬಂದು ಸೋಲಿಸಿಲ್ಲ. ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅದು ಅದು ಎಕ್ಸೆಪ್ಟ್ ಮಾಡಲೇಬೇಕು. ಒಂದು ಆಪೋಸಿಷನ್ ಆಗಿ ನಾನು ಕೆಲಸ ಮಾಡ್ತೀನಿ, ಈ ಸಾರಿ ಯಾರಿಗೆ ಬರಲಿ ನಾವು ಎಲ್ಲರೂ ಒಕ್ಕಟ್ಟಾಗಿ ಪಕ್ಷದ ಕ್ಯಾಂಡಿಡೇಟ್ ಬರೋದು ನಾನು ಕೆಲಸ ಮಾಡ್ತೀನಿ.